ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ನಾನು ಶ್ರೀಮತಿ ಉಷಾ ಗುಬೂರ್ ಆರ್ ಪಿ ಕಲಬುರ್ಗಿ ನಾರ್ತ್ ಈ ವಿಡಿಯೋದಲ್ಲಿ ನಾವು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದರೆ ಐ ಟಿ ಎಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗಾಗಿ ಪಠ್ಯಪುಸ್ತಕ ಬೇಡಿಕೆಯನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ನಾವು ಮೊದಲು ನಮ್ಮ ಶಾಲಾ ಎಸ್ ಐ ಟಿ ಎಸ್ಗೆ ಲಾಗಿನ್ ಆಗಬೇಕಾಗುತ್ತೆ ಐ ಟಿ ಎಸ್ಗೆ ಲಾಗಿನ್ ಆದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಹಲವಾರು ಆಪ್ಷನ್ಗಳನ್ನು ನಾವು ನೋಡ್ತೀವಿ ಇದರಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅದರಲ್ಲಿನ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ನೋಡಬಹುದು ಫ್ರೀ ಸೇಲ್ ಆರ್ ಟಿ ಇ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಇದೆ ಅದರ ಕೆಳಗಡೆ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಂತ ಇದೆ ಇವಾಗ ನಾವು ಇಲ್ಲಿ ಸರ್ಚ್ ಅಂತ ಕೊಡೋಣ ಈಗ ಮತ್ತೊಂದು ಹೊಸ ಪೇಜ್ ಓಪನ್ ಆಗಿರೋದನ್ನು ನಾವು ನೋಡಬಹುದು ಫ್ರೀ ಸೇಲ್ ಆಟಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಕೆಳಗಡೆ ಒಂದು ನೋಟನ್ನು ಕೊಡಲಾಗಿದೆ ಏನು ಅಂತಂದರೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಫಾರ್ ದ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಕೆಪ್ಟ್ ಟಿಲ್ ಟ್ವೆಲ್ವ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಕೊಡಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗಾಗಿ ಬುಕ್ ಇಂಡಿಯಂಟ್ ಎಂಟ್ರಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಹನ್ನೆರಡು ಮಾರ್ಚ್ ಆಗಿರುತ್ತದೆ ಈಗ ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಾಸನ್ನು ನಾವು ಸೆಲೆಕ್ಟ್ ಮಾಡಬೇಕಾಗಿದೆ ಮೊದಲನೇದಾಗಿ ನಾವಿಲ್ಲಿ ಒಂದನೇ ತರಗತಿಯನ್ನು ಸೆಲೆಕ್ಟ್ ಮಾಡೋಣ ಮೀಡಿಯಂ ಅಂತ ಇದೆ ಇಲ್ಲಿ ಕನ್ನಡ ಮೀಡಿಯಂ ಅಂತ ಸೆಲೆಕ್ಟ್ ಮಾಡೋಣ ಈಗ ಸರ್ಚ್ ಕೊಡಬೇಕು ಸರ್ಚ್ ಕೊಟ್ಟಾದ ನಂತರ ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ಸೀರಿಯಲ್ ನಂಬರ್ ಇದೆ ಟೈಟಲ್ ಕೋಡ್ ಇದೆ ಟೈಟಲ್ ನೇಮ್ ಇದೆ ಸಬ್ಜೆಕ್ಟ್ ಇದೆ ಪ್ರೀವಿಯಸ್ ಇಯರ್ ಸ್ಟಾಕ್ ಅಂತ ಇದೆ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಅಂತ ಇದೆ ಇವೆಲ್ಲವುಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಈಗ ಇದರಲ್ಲಿ ಒಟ್ಟು ಒಂದನೇ ತರಗತಿಗಾಗಿ ಆರು ಟೈಟಲ್ಗಳನ್ನು ನಾವು ಕಾಣ್ತಾ ಇದ್ದೇವೆ ಕನ್ನಡ ಮಾಧ್ಯಮ ಒಂದನೇ ತರಗತಿಗಾಗಿ ಈ ಆರು ಟೈಟಲ್ಗಳ ಬುಕ್ಸ್ಗಳನ್ನು ನಾವು ಬೇಡಿಕೆ ಕೊಡಬೇಕಾಗುತ್ತೆ ಇಲ್ಲಿ ಎಲ್ಲಾ ಕಾಲಂಗಳು ಇನ್ಆಕ್ಟಿವ್ ಆಗಿರುತ್ತವೆ ಇದು ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಇಲ್ಲಿ ಫ್ರೀ ಅಂತ ಇರುವ ಕಾಲಂ ಮಾತ್ರ ಆಕ್ಟಿವ್ ಆಗಿರೋದನ್ನ ನಾವು ಕಾಣ್ಬೋದಾಗಿದೆ ಇಲ್ಲಿ ನಾವು ನಮ್ಮ ಪುಸ್ತಕಗಳ ಬೇಡಿಕೆಗಳ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಏಟೀನ್ ಅಂತ ಇದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಒಂದನೇ ತರಗತಿಯಲ್ಲಿ ಇರುವಂತಹ ಮಕ್ಕಳ ಸಂಖ್ಯೆ ಹದಿನೆಂಟು ಆಗಿರುತ್ತೆ ಅದೇ ಮುಂದಿನ ಸಾಲಿಗಾಗಿ ಬಂದಿರುತ್ತದೆ ಅದರ ಪ್ರಕಾರನೇ ನಾವು ಇಂಡೆಂಟ್ ಕೊಡಬೇಕಾಗುತ್ತೆ ಒಂದು ವೇಳೆ ಮುಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಇದಕ್ಕೂ ಹೆಚ್ಚಿನ ಒಂದು ದಾಖಲಾತಿ ತಮ್ಮ ಶಾಲೆಯಲ್ಲಿ ಆಗಿದ್ದರೆ ಬೇಕಾಗಿರುವಂತಹ ಪುಸ್ತಕಗಳ ಬೇಡಿಕೆಯನ್ನು ಮತ್ತೆ ನಾವು ನಂತರ ಕೊಡ್ಬೋದಾಗಿರುತ್ತದೆ ಈಗ ನಾನು ಈ ಆರು ಟೈಟಲ್ಗಳ ಮುಂದೆ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿರುವಂತಹ ಫ್ರೀ ಕಾಲಮ್ನಲ್ಲಿ ಹದಿನೆಂಟು ಪುಸ್ತಕಗಳ ಬೇಡಿಕೆಯನ್ನು ಕೊಡ್ತಾ ಹೋಗ್ತೇನೆ ಈ ರೀತಿ ಎಲ್ಲ ಟೈಟಲ್ಗಳ ಎದುರುಗಡೆ ಫ್ರೀ ಕಾಲಮ್ನಲ್ಲಿ ರಿಕ್ವೈರ್ಡ್ ಕ್ವಾಂಟಿಟಿಯನ್ನು ಎಂಟ್ರಿ ಮಾಡಿ ಆದ ನಂತರ ನಾವು ಈ ಕೆಳಗಡೆ ನೋಡಬಹುದು ಸೇವ್ ಅಂತ ಇದೆ ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ ಈಗ ನಾವು ಒಂದನೇ ತರಗತಿಗಾಗಿ ಇಂಡೆಂಟ್ ಕೊಡ್ತಾ ಇರೋದ್ರಿಂದ ಇಲ್ಲಿ ನಾವು ಸೇವ್ ಅಂತ ಕೊಡಬೇಕು ಎಲ್ಲಾ ತರಗತಿಗಳ ಒಂದು ಇಂಡೆಂಟ್ ಎಂಟ್ರಿ ಮಾಡಿದ ನಂತರ ನಾವು ಫೈನಲ್ ಸಬ್ಮಿಟ್ ಕೊಡಬೇಕಾಗುತ್ತೆ ಸೊ ಈಗ ಇಲ್ಲಿ ನಾವು ಓನ್ಲಿ ಸೇವ್ ಅಂತ ಕ್ಲಿಕ್ ಮಾಡೋಣ ಇಲ್ಲಿ ಸಬ್ಮಿಟ್ ಡಾಟಾ ಸಕ್ಸಸ್ಫುಲಿ ಅಂತ ನೋಟ್ ಬರುತ್ತೆ ಅಂದರೆ ನಮ್ಮ ಎಂಟ್ರಿ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ ಅರ್ಥ ಈಗ ನಾವು ಮುಂದಿನ ತರಗತಿ ಅಂದರೆ ಎರಡನೇ ತರಗತಿಯನ್ನು ಸೆಲೆಕ್ಟ್ ಮಾಡೋಣ ಸರ್ಚ್ ಅಂತ ಕೊಡೋಣ ಈಗ ಎರಡನೇ ತರಗತಿಗೆ ಬೇಕಾಗಿರುವಂತಹ ಟೈಟಲ್ಗಳ ಲಿಸ್ಟನ್ನು ನಾವು ಇಲ್ಲಿ ನೋಡ್ಬೋದು ಒಟ್ಟು ಐದು ಟೈಟಲ್ಗಳು ಇಲ್ಲಿ ಇವೆ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಿಗಾಗಿ ಈ ಐದು ಟೈಟಲ್ಗಳ ಪುಸ್ತಕಗಳ ಬೇಡಿಕೆಯನ್ನು ನಾವು ಕೊಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಹದಿನೆಂಟು ಅಂತ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಒಂದನೇ ತರಗತಿಯಲ್ಲಿ ಇರುವಂತಹ ಮಕ್ಕಳು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎರಡನೇ ತರಗತಿಗೆ ಬರುತ್ತವೆ ಸೊ ಇಲ್ಲಿ ಒಂದನೇ ತರಗತಿಯಲ್ಲಿ ಕೂಡ ಹದಿನೆಂಟು ಮಕ್ಕಳನ್ನು ನಾವು ನೋಡಿದ್ವಿ ಇಲ್ಲಿ ಕೂಡ ಎರಡನೇ ತರಗತಿಗೆ ಮುಂದೆ ಎರಡನೇ ತರಗತಿಗೆ ಬರೋದ್ರಿಂದ ಇಲ್ಲಿ ಅದೇ ಸಂಖ್ಯೆ ಬಂದಿರುತ್ತದೆ ಇಲ್ಲಿನೂ ಕೂಡ ನಾವು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಇದರಲ್ಲಿ ಫ್ರೀ ಕಾಲಂನಲ್ಲಿ ನಾವು ಹದಿನೆಂಟು ಅಂತ ಎಂಟ್ರಿ ಮಾಡ್ತಾ ಹೋಗಬೇಕು ಈ ರೀತಿ ಎಲ್ಲ ಟೈಟಲ್ಗಳ ಎದುರುಗಡೆ ಅಂದರೆ ಒಟ್ಟು ಐದು ಟೈಟಲ್ಗಳು ಆ ಐದು ಟೈಟಲ್ಗಳ ಎದುರುಗಡೆ ಫ್ರೀ ಕಾಲಮ್ನಲ್ಲಿ ನಾವು ಹದಿನೆಂಟು ಅಂತ ಎಂಟ್ರಿ ಮಾಡಿದ ನಂತರ ಸೇವ್ ಅಂತ ಕೊಡಬೇಕು ಈಗ ಮೂರನೇ ತರಗತಿಯನ್ನು ಸೆಲೆಕ್ಟ್ ಮಾಡೋಣ ಸರ್ಚ್ ಕೊಡೋಣ ಮೂರನೇ ತರಗತಿಯ ಟೈಟಲ್ಗಳ ಲಿಸ್ಟ್ ಬಂದಿರೋದನ್ನ ನಾವು ನೋಡ್ತೀವಿ ಇಲ್ಲಿ ಒಟ್ಟು ಐದು ಟೈಟಲ್ ಗಳ ನಾವು ಕಾಣ್ಬೋದಾಗಿದೆ ಅದೇ ರೀತಿ ಇಲ್ಲಿ ಮೂರನೇ ತರಗತಿಗಾಗಿ ಹದಿನೇಳು ಮಕ್ಕಳ ಸ್ಟ್ರೆಂತ್ ಇರೋದನ್ನ ನಾವು ನೋಡಬಹುದು ಈ ಹದಿನೇಳನ್ನು ನಾವು ಇಲ್ಲಿ ಫ್ರೀ ಕಾಲಂನಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂತಂದ್ರೆ ನೀವು ಇಂಡಿಯಂಟ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಪ್ರತಿ ತರಗತಿಯ ಒಟ್ಟು ಟೈಟಲ್ಗಳನ್ನು ಆ ಟೈಟಲ್ಗಳ ಲಿಸ್ಟನ್ನು ನೀವು ಮಾಡ್ಕೊಂಡಿಟ್ಟಿರ್ಬೇಕಾಗುತ್ತೆ ಹಾಗಾದ್ರೆ ನೀವು ಎಂಟ್ರಿ ಮಾಡೋಕ್ಕೆ ತುಂಬಾ ಸರಳವಾಗಿ ಮಾಡಬಹುದು ಈಗ ನಾಲ್ಕನೇ ತರಗತಿಯನ್ನು ಸೆಲೆಕ್ಟ್ ಮಾಡೋಣ ಸರ್ಚ್ ಕೊಡೋಣ ಈಗ ಇಲ್ಲಿ ನಾಲ್ಕನೇ ತರಗತಿಗಾಗಿ ಇರುವಂತಹ ಟೈಟಲ್ಗಳ ಲಿಸ್ಟ್ ಓಪನ್ ಆಗಿರುತ್ತೆ ಇಲ್ಲಿ ಒಟ್ಟು ಹನ್ನೊಂದು ಟೈಟಲ್ಗಳ ಪುಸ್ತಕಗಳು ಇದ್ದಾವೆ ಆದರೆ ನಮ್ಮ ಕನ್ನಡ ಮಾಧ್ಯಮದ ನಾಲ್ಕನೇ ತರಗತಿಗಾಗಿ ಒಟ್ಟು ಹತ್ತು ಟೈಟಲ್ಗಳ ಬೇಡಿಕೆಯನ್ನು ನಾವು ಕೊಡಬೇಕಾಗುತ್ತೆ ಇದರಲ್ಲಿ ಇರುವಂತಹ ಹನ್ನೊಂದನೇ ಒಂದು ಟೈಟಲ್ ಉರ್ದು ರೀಡರ್ ಆಗಿದೆ ಇದು ಕನ್ನಡ ಮಾಧ್ಯಮ ನಾಲ್ಕನೇ ತರಗತಿ ಮಕ್ಕಳಿಗೆ ಅವಶ್ಯಕವಾಗಿರೋದಿಲ್ಲ ಸೊ ಇದರ ಒಂದು ಇಂಡೆಂಟನ್ನು ನಾವು ಅಂದರೆ ಫ್ರೀ ಕಾಲಮನ್ನು ನಾವು ಅದನ್ನು ಹಾಗೇ ಬಿಡಬೇಕು ಇದರಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನು ಎಂಟ್ರಿ ಮಾಡಬಾರ್ದು ಈಗ ಇಲ್ಲಿ ನಾಲ್ಕನೇ ತರಗತಿಯಲ್ಲಿ ಒಟ್ಟು ಮೂವತ್ತು ಮಕ್ಕಳು ಇದ್ದಾರೆ ಆ ಮೂವತ್ತು ಸಂಖ್ಯೆಯನ್ನು ನಾವೀಗ ಫ್ರೀ ಕಾಲಂನಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ಅಂದರೆ ಒಟ್ಟು ಹತ್ತು ಟೈಟಲ್ಗಳ ಪುಸ್ತಕಗಳು ನಮಗೆ ಬೇಕು ಆ ಹತ್ತು ಟೈಟಲ್ಗಳು ಯಾವುವು ಎಂಬುದನ್ನು ಬಹಳ ಸೂಕ್ಷ್ಮವಾಗಿ ನಾವು ಗಮನದಲ್ಲಿಟ್ಟುಕೊಂಡು ಆ ಒಂದು ಟೈಟಲ್ಗಳ ಎದುರುಗಡೆ ನಾವು ಫ್ರೀ ಇರುವಂತಹ ಕಾಲಂನಲ್ಲಿ ನಮ್ಮ ಇಂಡೆಂಟನ್ನು ಎಂಟ್ರಿ ಮಾಡ್ತಾ ಹೋಗಬೇಕು ನಮಗೆ ಯಾವ ಒಂದು ಟೈಟಲ್ ಪುಸ್ತಕದ ಬೇಡಿಕೆ ಸಲ್ಲಿಸುವುದಿಲ್ಲವೋ ಆ ಒಂದು ಕಾ ಪುಸ್ತಕದ ಎದುರುಗಡೆ ಇರುವಂತಹ ಫ್ರೀ ಕಾಲಮ್ನಲ್ಲಿ ನಾವು ಅದನ್ನು ಯಾವುದೇ ಎಂಟ್ರಿ ಮಾಡದೆ ಝೀರೋ ಅಂತಲೇ ಬಿಡಬೇಕು ಇದಾದ ನಂತರ ಸೇವ್ ಅಂತ ಕೊಡಬೇಕು ಈಗ ನೆಕ್ಸ್ಟು ಐದನೇ ತರಗತಿ ಈಗ ಹೊಸ ಪೇಜ್ ಓಪನ್ ಆಗಿರೋದು ನಾವು ನೋಡ್ತಾ ಇದ್ದೀವಿ ಐದನೇ ತರಗತಿಯಲ್ಲಿ ಒಟ್ಟು ಹದಿನಾಲ್ಕು ಟೈಟಲ್ಗಳ ಪುಸ್ತಕಗಳ ಲಿಸ್ಟ್ ಇಲ್ಲಿ ಇದೆ ಆದರೆ ನಮ್ಮ ಕನ್ನಡ ಮಾಧ್ಯಮದ ಐದನೇ ತರಗತಿಯ ಮಕ್ಕಳಿಗೆ ಒಟ್ಟು ಹನ್ನೆರಡು ಟೈಟಲ್ಗಳ ಪುಸ್ತಕಗಳ ಅವಶ್ಯಕತೆ ಇರುತ್ತದೆ ನಮಗೆ ಬೇಡವಾಗಿರೋ ಟೈಟಲ್ ಅಪ್ಪ ಅಂತಂದರೆ ಇಲ್ಲಿ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇದೆ ನಮ್ಮದು ಇಲ್ಲಿ ಕನ್ನಡ ಮಾಧ್ಯಮ ಶಾಲೆ ಆಗಿರೋದ್ರಿಂದ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ ಇಲ್ಲಿ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇರೋ ಒಂದು ಟೈಟಲ್ ಎದುರುಗಡೆನ ಟೈಟಲ್ ಎದುರುಗಡೆ ನಾವು ಬೇಡಿಕೆಯನ್ನು ಸಲ್ಲಿಸಬಾರ್ದು ಅದಾದ ನಂತರ ಇಲ್ಲಿ ಕೊನೆಯದಾಗಿ ಹದಿನಾಲ್ಕನೇ ಒಂದು ಸೀರಿಯಲ್ ನಂಬರ್ನಲ್ಲಿ ಉರ್ದು ಫಸ್ಟ್ ಲ್ಯಾಂಗ್ವೇಜ್ ಅಂತ ಇದೆ ಕನ್ನಡ ಮಾಧ್ಯಮ ಶಾಲೆ ಆಗಿರೋದ್ರಿಂದ ಉರ್ದು ಟೈಟಲ್ ಪುಸ್ತಕಗಳು ನಮಗೆ ಬೇಕಾಗಿರೋದಿಲ್ಲ ಸೊ ಆ ಒಂದು ಕಾಲಮ್ ಎದುರುಗಡೆ ನಾವು ಯಾವುದೇ ಎಂಟ್ರಿಯನ್ನು ಮಾಡಬಾರ್ದು ಐದನೇ ತರಗತಿಯಲ್ಲಿ ಇರುವಂತಹ ಮಕ್ಕಳ ಸಂಖ್ಯೆ ಹದಿನೇಳು ಇರುತ್ತದೆ ಹಾಗಾಗಿ ನಾವು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಇದರಲ್ಲಿನ ಫ್ರೀ ಕಾಲಂನಲ್ಲಿ ನಾವು ಹದಿನೇಳು ಅಂತ ಎಂಟ್ರಿ ಮಾಡಬೇಕಾಗುತ್ತೆ ನಮಗೆ ಬೇಕಾಗಿರುವಂತಹ ಟೈಟಲ್ಗಳ ಎದುರುಗಡೆ ಮಾತ್ರ ನಾವು ಇಂಡಿಯಂಟ್ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ನಮಗೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಟೈಟಲ್ ಬುಕ್ ನಮ್ಗೆ ಬೇಕಿರೋದಿಲ್ಲ ಅದನ್ನ ನಾವು ಹಾಗೆಯೇ ಬಿಡಬೇಕು ಯಾವುದೇ ಎಂಟ್ರಿಯಲ್ಲಿ ಮಾಡಬಾರ್ದು ಅದೇ ರೀತಿ ಕೊನೆಯದಾಗಿ ಇರುವಂತಹ ಉರ್ದು ಫಸ್ಟ್ ಲ್ಯಾಂಗ್ವೇಜ್ ಬುಕ್ ಕೂಡ ನಮಗೆ ಬೇಕಿರೋದಿಲ್ಲ ಅಲ್ಲಿನೂ ಕೂಡ ನಾವು ಯಾವುದೇ ಎಂಟ್ರಿ ಮಾಡಬಾರ್ದು ಕೊನೆಗೆ ಸೇವ್ ಅಂತ ಕೊಡಬೇಕು ಈಗ ನಮ್ಮ ಡಾಟಾ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿರೋದನ್ನ ನಾವಿಲ್ಲಿ ನೋಡ್ಕಾಣಬಹುದು ಈಗ ಮುಂದಿನ ತರಗತಿ ಆರನೇ ಸೆಲೆಕ್ಟ್ ಮಾಡೋಣ ಸರ್ಚ್ ಕೊಡೋಣ ಆರನೇ ತರಗತಿಗಾಗಿ ಇಲ್ಲಿ ಒಟ್ಟು ನೋಡಿ ಇಪ್ಪತ್ತಾರು ಟೈಟಲ್ಗಳ ಪುಸ್ತಕಗಳನ್ನು ನಾವು ನೋಡಬಹುದು ನಮ್ಮ ಕನ್ನಡ ಮಾಧ್ಯಮದ ಆರನೇ ತರಗತಿ ಮಕ್ಕಳಿಗಾಗಿ ಒಟ್ಟು ಹದಿನಾರು ಟೈಟಲ್ಗಳ ಪುಸ್ತಕಗಳು ನಮಗೆ ಬೇಕಾಗ್ತವೆ ಬೇರೆ ಬೇರೆ ಬೇಡವಾಗಿರುವಂತಹ ಒಂದು ಪುಸ್ತಕಗಳ ಟೈಟಲ್ಗಳ ಎದುರುಗಡೆ ನಾವು ಯಾವುದೇ ಇಂಡೆಂಟ್ ಎಂಟ್ರಿ ಮಾಡಬಾರ್ದು ಅದನ್ನ ಝೀರೋ ಅಂತ ಬಿಡಬೇಕು ನಮಗೆ ಬೇಕಾಗಿರುವಂತಹ ಒಟ್ಟು ಹದಿನಾರು ಟೈಟಲ್ಗಳ ಎದುರುಗಡೆ ಇಲ್ಲಿ ಇರುವಂತದ್ದು ಆರನೇ ತರಗತಿ ಮಕ್ಕಳ ಸಂಖ್ಯೆ ಮೂವತ್ತೊಂದು ಆ ಮೂವತ್ತೊಂದನ್ನು ನಮಗೆ ಬೇಕಾಗಿರುವಂತಹ ಟೈಟಲ್ಗಳ ಎದುರುಗಡೆ ಫ್ರೀ ಕಾಲಂನಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ಹದಿನಾರು ಪುಸ್ತಕಗಳ ಟೈಟಲ್ಗಳ ಎಂಟ್ರಿ ಮಾಡಿ ಆದ ನಂತರ ಸೇವ್ ಅಂತ ಕೊಡಬೇಕು ಈಗ ನಮ್ಮ ಡಾಟಾ ಸಕ್ಸಸ್ಫುಲಿ ಸಬ್ಮಿಟ್ ಆಗಿರೋದನ್ನು ನಾವು ಕಾಣ್ಬೋದು ಈಗ ಮುಂದಿನ ತರಗತಿ ಏಳನೇ ತರಗತಿಯನ್ನು ನಾವು ಸೆಲೆಕ್ಟ್ ಮಾಡೋಣ ಸರ್ಚ್ ಕೊಡೋಣ ಈಗ ಹೊಸ ಪೇಜ್ ಓಪನ್ ಆಗಿರೋದನ್ನು ನಾವು ಕಾಣ್ಬೋದು ಏಳನೇ ತರಗತಿಗಾಗಿ ಒಟ್ಟು ಇಪ್ಪತ್ತಾರು ಟೈಟಲ್ಗಳು ಇದ್ದಾವೆ ಆದರೆ ನಮ್ಮ ಕನ್ನಡ ಮಾಧ್ಯಮದ ಏಳನೇ ತರಗತಿಗಾಗಿ ಹದಿನೇಳು ಟೈಟಲ್ಗಳ ಪುಸ್ತಕಗಳ ಬೇಡಿಕೆಯನ್ನು ನಾವು ಕೊಡಬೇಕಾಗುತ್ತೆ ಅದರಲ್ಲಿ ನಮಗೆ ಯಾವ ಒಂದು ಟೈಟಲ್ಗಳ ಪುಸ್ತಕಗಳು ಬೇಕಾಗಿವೆಯೋ ಆ ಒಂದು ಪುಸ್ತಕಗಳ ಟೈಟಲ್ಗಳ ಎದುರುಗಡೆ ಇರುವಂತಹ ಫ್ರೀ ಕಾಲಮ್ನಲ್ಲಿ ನಾವು ಮಕ್ಕಳ ಸಂಖ್ಯೆಯನ್ನು ಇಲ್ಲವೇ ನಮ್ಮ ಬೇಡಿಕೆ ಎಷ್ಟಿದೆ ಎಂಬುದನ್ನು ಎಂಟ್ರಿ ಮಾಡ್ತಾ ಹೋಗಬೇಕು ಇಲ್ಲಿ ಮಕ್ಕಳ ಸಂಖ್ಯೆ ಮೂವತ್ತೈದು ಇದೆ ಹಾಗಾಗಿ ನಾವಿಲ್ಲಿ ಮೂವತ್ತೈದನ್ನು ಫ್ರೀ ಕಾಲಂನಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ಯಾವ ಟೈಟಲ್ಗಳ ಪುಸ್ತಕಗಳು ಬೇಕಾಗಿವೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಆ ಟೈಟಲ್ಗಳ ಎದುರುಗಡೆ ಫ್ರೀ ಕಾಲಂನಲ್ಲಿ ನಮ್ಮ ಇಂಡೆಂಟನ್ನು ಎಂಟ್ರಿ ಮಾಡ್ತಾ ಹೋಗಬೇಕು ಬೇಡವಾಗಿರೋ ಟೈಟಲ್ಗಳ ಎದುರುಗಡೆ ಝೀರೋ ಅಂತಲೇ ಇಡಬೇಕು ನಮಗೆ ಬೇಕಾಗಿರುವಂತಹ ಹದಿನೇಳು ಟೈಟಲ್ಗಳು ಯಾವುವು ಎಂಬುದನ್ನು ನಾವು ಮೊದಲೇ ಲಿಸ್ಟ್ ಮಾಡಿ ಇಟ್ಟುಕೊಂಡಿರಬೇಕು ಅಂದರೆ ನಾವು ಎಂಟ್ರಿ ಮಾಡಲಿಕ್ಕೆ ಸುಲಭವಾಗುತ್ತೆ ಒಂದು ಸಾರಿ ನಮ್ಮ ಎಲ್ಲ ಹದಿನೇಳು ಟೈಟಲ್ಗಳ ಎಂಟ್ರಿ ನಾವು ಮಾಡಿದ್ದೀವೋ ಇಲ್ವೋ ಎನ್ನುವುದ ಅನ್ನೋದನ್ನು ಚೆಕ್ ಮಾಡ್ಕೊಂಬಿಡಿ ಅದಾದ ನಂತರ ಸೇವ್ ಅಂತ ಕೊಡಿ ನಮ್ಮ ಡಾಟಾ ಸಕ್ಸಸ್ಫುಲಿ ಸಬ್ಮಿಟ್ ಆಗಿರೋದನ್ನು ನಾವು ನೋಡ್ಬೋದು ಈ ರೀತಿಯಾಗಿ ಎಲ್ಲ ತರಗತಿಗಳ ಇಂಡೆಂಟ್ ಎಂಟ್ರಿ ಮಾಡಿದ ನಂತರ ಕೊನೆಯದಾಗಿ ನಾವು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಕೊಡಬೇಕು ನೋಡಿ ಫೈನಲ್ ಸಬ್ಮಿಟ್ ಕೊಟ್ಟಾದ ನಂತರ ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತರಗತಿವಾರು ಎಲ್ಲ ಟೈಟಲ್ಗಳ ಇಂಡೆಂಟ್ ಕೊಟ್ಟಿರುವ ಒಂದು ಲಿಸ್ಟ್ ಓಪನ್ ಆಗಿರುತ್ತೆ ಒಟ್ಟು ನಾವು ಎಪ್ಪತ್ತೊಂದು ಟೈಟಲ್ಗಳ ಬೇಡಿಕೆಯನ್ನು ಕೊಟ್ಟಿರೋದನ್ನು ನಾವು ನೋಡಬಹುದು ನೋಡಿ ಇಲ್ಲಿ ಎಪ್ಪತ್ತೊಂದು ಟೈಟಲ್ಗಳ ಬೇಡಿಕೆಯನ್ನು ನಾವು ಕೊಟ್ಟಿದ್ದೀವಿ ಅಂದರೆ ತರಗತಿವಾರು ವಿಷಯವಾರು ಒಟ್ಟು ಎಪ್ಪತ್ತೊಂದು ಟೈಟಲ್ಗಳು ಇರೋದನ್ನ ನಾವು ನೋಡಬಹುದಾಗಿದೆ ಈ ಒಂದು ರಿಪೋರ್ಟ್ ಅನ್ನು ನಾವು ಪ್ರಿಂಟ್ ತೆಗೆದುಕೊಂಡು ಅವುಗಳ ಒಂದು ಕಾಪಿ ನಾವು ಶಾಲೆಗಾಗಿ ಇಟ್ಕೋಬೇಕು ಇನ್ನೊಂದು ಕಾಪಿಯನ್ನು ತಮ್ಮ ಸಿ ಆರ್ ಪಿ ಅವರಿಗೆ ಸಲ್ಲಿಸಬೇಕು ಆಗ ಸಿ ಆರ್ ಪಿ ಅವರು ತಾವು ಕೊಟ್ಟಿರುವಂತಹ ಇಂಡೆಂಟ್ ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಒಂದು ವೇಳೆ ಏನಾದರೂ ತಪ್ಪಾಗಿದ್ದಲ್ಲಿ ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಆಗ ನೀವು ಮತ್ತೆ ಎಲ್ಲಿ ತಪ್ಪಾಗಿ ಅದನ್ನ ಸರಿಪಡಿಸ್ಕೊಂಡು ಮತ್ತೆ ನೀವು ಇಂಡೆಂಟ್ ಎಂಟ್ರಿಯನ್ನು ಮಾಡಿ ಫೈನಲ್ ಸಬ್ಮಿಟನ್ನು ಮಾಡಬೇಕಾಗುತ್ತೆ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು